ನಮಸ್ಕಾರ, ಸುಧೀಂದ್ರ ಮೈಸೂರು, ಬೆಂಗಳೂರು ಟಿವಿಗೆ ಸ್ವಾಗತ. ಮತ್ತೊಮ್ಮೆ ನಮ್ಮ ಜೊತೆ ಸಂತೋಷ್ ನಾಗರಾಜ್ ಅವರಿದ್ದಾರೆ. ಅಸ್ಟ್ರಾಲಜಿ ಬಗ್ಗೆ, ಅಸ್ಟ್ರಾಲಜಿ ಯಾಕೆ ನಂಬಬೇಕು ಅನ್ನೋದ್ರ ಬಗ್ಗೆ ನಾವು ಈ ಹಿಂದಿನ ಸಂಚಿಕೆಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತಿನ ದಿನ ನಾವು ಮದುವೆ, ಕಂಕಣ ಭಾಗ್ಯ, ಯಾವ ರೀತಿ ಕಂಕಣ ಭಾಗ್ಯವಾಗುತ್ತೆ, ಯಾವ ರೀತಿ ಲಗ್ನಗಳು ಕೂಡುತ್ತೆ, ಇದ್ರ ಬಗ್ಗೆ ನಮಗೆ ಸಂತೋಷ್ ನಾಗರಾಜ್ ಅವರು ಮಾಹಿತಿನ ನೀಡೋದು ಬಂದಿದ್ದಾರೆ. ಸಂತೋಷ್ ಅವರೇ ನಮಸ್ಕಾರ. ನಮಸ್ಕಾರ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ, ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ. ಸಂತೋಷ್ ಅವರೇ, ಇವತ್ತು ನನ್ನ ಪ್ರಶ್ನೆ, ಒಂದು ಮದುವೆ ಅನ್ನೋದು ಗಂಡಗಾಗಲಿ ಅಥವಾ ಹೆಣ್ಣಿಗಾಗಲಿ ತುಂಬಾ ಇಂಪಾರ್ಟೆಂಟ್, ಜೀವನದ ಒಂದು ಮಹತ್ ಘಟ್ಟ ಅಂತಾನೆ ಹೇಳ್ಬೋದು. ಈ ಮದುವೆ ಒಂದು ಕಂಕಣ ಭಾಗ್ಯ ಕೂಡಿ ಬರಬೇಕು ಅಂತ ಹೇಳಿದ್ರೆ ಯಾವ್ಯಾವ ಕಾರಣಗಳು ಬರುತ್ತೆ? ಮೊದಲನೇದು ಒಂದು ಮಾತು ಹೇಳ್ತಾರೆ, ಮದುವೆ ಅನ್ನೋದು ಸ್ವರ್ಗದಲ್ಲಿ ನಿಶ್ಚಯ ಆಗ್ಬಿಟ್ಟಿರುತ್ತೆ ಅಂತ. ಇದು ನಮ್ಮ ಹಳೆಯ ವಾಡಿಕೆ. ಅದನ್ನು ಅವರು ಯಾಕಂದರೆ ದೊಡ್ಡವರು ಯಾವತ್ತೂ ಹೇಳಿರೋ ಗಾದೆಗಳಲ್ಲಿ ಯಾವುದರಲ್ಲೂ ನೀವು ಯಾವತ್ತು ಇವತ್ತೇ ಅಲ್ಲ, ಇನ್ನೂ 500 ವರ್ಷ ಆಗಲಿ 1000 ವರ್ಷ ಆಗಲಿ ಅದನ್ನು ಪ್ರತಿಯೊಂದು ನೋಡಿದಾಗ ಕಟು ಸತ್ಯ ಅದು. ಯಾಕೆಂದರೆ ಅವರ ಅನುಭವದಿಂದ ಹೇಳಿರ್ತಾರೆ. ಆದರೆ ಆ ಅನುಭವನ ಒಬ್ಬ ಮನುಷ್ಯ ಜೀರ್ಣಿಸ್ಕೊಳ್ಬೇಕಾದ್ರೆ ಅವನಿಗೆ ಬಹಳ ಸಮಯ ಬೇಕು. ಆಯಿತಾ? ಸೊ ಈ ಮಾತು ಹೆಂಗೆ ಹೇಳಿದ್ದಾರೆ ಅಂದರೆ ಸ್ವರ್ಗದಲ್ಲೇ ನಿಶ್ಚಯ ಆಗಿಬಿಟ್ಟಿರುತ್ತೆ, ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತ. ಇದನ್ನು ನಾವು ಆ್ಯಕ್ಚುಯಲ್ ಕಾನ್ಸೆಪ್ಟಲ್ಲಿ ತಗೊಂಡ್ರೆ ಅವನ ಒಂದು ಕರ್ಮಫಲ, ಇವಳ ಒಂದು ಕರ್ಮಫಲ, ಇದೆರಡು ಸೇರಿ ಇವಾಗ ಅನುಭವಿಸಬೇಕಾಗಿರುವಂತಹ ಕರ್ಮಫಲನೇ ಮದುವೆ. ಓಕೆ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ನಾವು ನೋಡಬೇಕಾಯ್ತು ಅಂತ ಹೇಳಿದ್ರೆ ಒಂದು ಜಾತಕಗಳನ್ನ ಮೊದಲು ಕೊಡ್ತೀವಿ. ಹೌದು, ಹುಡುಗನ ಜಾತಕ, ಹುಡುಗಿ ಜಾತಕ ನೋಡ್ತಾರೆ. ಏನು ಆ್ಯಕ್ಚುಲಿ ಆ ಜಾತಕಗಳನ್ನ ಯಾವ ರೀತಿ ನೋಡ್ತಾರೆ, ಏನೇನು ಅಂಶಗಳನ್ನ ಅಲ್ಲಿ ಕವರ್ ಮಾಡ್ತಾರೆ? ಈಗ ನಾನು ನಿಮಗೆ ಒಂದು ಇದು ಹೇಳ್ತಾ ಇದ್ದೆ, ನಾನು ಯಾವತ್ತೂ ಒಂದು ವಿಷಯದ ಬಗ್ಗೆ ಮಾತಾಡ್ತೀನಿ, ಅದೇನು ಪಾಸಿಟಿವ್ ಎನರ್ಜಿ ಆ್ಯಂಡ್ ನೆಗೆಟಿವ್ ಎನರ್ಜಿ ಬಗ್ಗೆ. ಯಾಕಂದರೆ ನನ್ನ ಧ್ಯಾನ ಗುರುಗಳಾಗಿರ್ಬೋದು, ನನ್ನ ಇದು ಅಸ್ಟ್ರಾಲಜಿ ಜ್ಯೋತಿಷ್ಯದ ಗುರುಗಳಾಗಿರ್ಬೋದು, ಪ್ರತಿಯೊಬ್ಬರೂ ಅವರು ಒಂದೊಂದು ಕಾನ್ಸೆಪ್ಟ್ ಹೇಳುವಾಗ ಅದರೊಳಗಡೆ ಅವ್ರದ್ದು ಅನುಭವಗಳಿರುತ್ತೆ. ಯಾಕಂದರೆ ಆ ಅನುಭವದ ಮಾತುಗಳು ನಮಗೆ ಕೇಳಿಸ್ಕೋಬೇಕಾದ್ರೆ ಅದನ್ನು ಜೀರ್ಣಿಸ್ಕೊಳ್ಳೋದಂಥ ಶಕ್ತಿ ನಮ್ಮೊಳಗೆ ಬಂದಿರಬೇಕು, ನಮ್ಮ ಕ್ಲಾರಿಟಿ ಆಗಿರಬೇಕು. ಈ ಪಾಸಿಟಿವ್ ಎನರ್ಜಿ ನೆಗೆಟಿವ್ ಎನರ್ಜಿ ಅಂತ ಯಾಕೆ ಹೇಳಿದೆ ಅಂದರೆ, ನಕಾರಾತ್ಮಕ ಸಕಾರಾತ್ಮಕ ಶಕ್ತಿಗಳು ಯಾಕೆ ಹೇಳ್ತೀವಂದರೆ, ಈಗ ಉದಾಹರಣೆಗೆ ನಿಮ್ಮ ಒಂದು ಕರ್ಮದ ಅನುಸಾರವಾಗಿ ನಿಮಗೊಬ್ಬರು ಸಿಕ್ಕಿರ್ತಾರೆ. ಯಾಕಂದರೆ ನೀವು ಇವತ್ತು ತುಂಬ ಜನ, ಯಾಕಂದರೆ ನಮಗೆ ಅಸ್ಟ್ರಾಲಜಿನಲ್ಲಿ ತುಂಬ ಜನ ಕೇಳ್ತಾರೆ ಈ ಥರ ನೋಡ್ಬಿಟ್ಟು, ಜಾತಕ ಮ್ಯಾಚ್ ಮಾಡಿ, ಜಾತಕ ಮ್ಯಾಚ್ ಮಾಡಿ ಅಂತ. ಎಲ್ಲಿ ಏನಾಗುತ್ತೆ ಅಂದರೆ ಪ್ಲಸ್ ಆ್ಯಂಡ್ ನೆಗೆಟಿವ್ ಜೀವನ ನಡ್ಕೊಂಡು ಹೋಗ್ಬಿಡುತ್ತೆ. ಪ್ಲಸ್ ಆ್ಯಂಡ್ ಪ್ಲಸ್ ಚೆನ್ನಾಗಿರುತ್ತೆ, ನೆಗೆಟಿವ್ ಆ್ಯಂಡ್ ನೆಗೆಟಿವ್ ತುಂಬ ತೊಂದರೆ ಆಗ್ಬಿಡುತ್ತೆ. ಮೈನಸ್ ಇಂಟು ಮೈನಸ್ ಪ್ಲಸ್ಸು, ಇದರಲ್ಲಿ ಆ ಥರ ಆಗಲ್ಲ. ಓಕೆ, ಯಾಕಂದರೆ ಇದನ್ನು ನಾವು ಕಾಂಬಿನೇಷನ್ ರೂಪ ಅಂತರವಾಗಿ ಕರಿತೀವಿ, ಕಾಂಬಿನೇಷನ್ ಅಂತ. ಯಾವಾಗ 2, 7, 11 ಕಾಂಬಿನೇಷನ್ ಲ್ಯಾಂಗ್ವೇಜಲ್ಲಿ ಹೇಳ್ತಾ ಇದ್ದೀನಿ, ಮುಂದಕ್ಕೊಂದು ದಿವಸ ನಿಮ್ಗೆ ಅರ್ಥ. 2, 7, 11 ಹುಡುಗಂದಾಗಿ ಹುಡುಗಿದು 1, 6, 10 ಆದರೆ ಎಲ್ಲೋ ಒಂದು ಕಡೆ ಜೀವನ ಸ್ವಲ್ಪ ನಡ್ಕೊಂಡು ಹೋಗ್ಬಿಡುತ್ತೆ. ಇದನ್ನು ನಾವು 7ನೇ ಮನೆ ಕಸ್ಪಲ್ ಅಂತ ಕರಿತೀವಿ, ಅಥವಾ ಶುಕ್ರನಿಂದ ನೋಡ್ತೀವಿ. ಅಧಿಪತಿ, ಆ ಗ್ರಹದ ಅಧಿಪತಿ ಎಲ್ಲಿದ್ದಾರೆ, ಅವರು 8ನೇ ಮನೆ ವ್ಯಯಭಾವದಲ್ಲಿದ್ದಾರಾ, ಕೇಂದ್ರ ತ್ರಿಕೋನಗಳಲ್ಲಿದ್ದಾರಾ, ಉಪಚಯ ಸ್ಥಾನದಲ್ಲಿದ್ದಾರಾ, ದುಸ್ಥಾನಗಳಲ್ಲಿದ್ದಾರಾ, ಇದೆಲ್ಲ ತುಂಬ ನೋಡಬೇಕಾಗುತ್ತೆ. ಈ ರೆಮಿಡೀಸ್ ಹೆಂಗೆ, ಈ ಒಂದು ಅಸ್ಟ್ರಾಲಜಿಕಲ್ ವೇ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಅಧಿಪತಿಗಳ ಒಂದು ಪ್ರಭಾವ ನಿಮಗೊಂದು 20-30% ಬೀಳುತ್ತೆ, ನಡೀತಾ ಇರೋ ದಶದ ಪ್ರಭಾವ ಅಧಿಕವಾಗಿರುತ್ತೆ. ಓಕೆ, ಸೊ ಜಾತಕದಲ್ಲಿ ನಾವು ಗಣಕೂಟಗಳು ನೋಡ್ತೀವಿ, ಇಷ್ಟು ಗಣಕೂಟ ಔಟ್ ಆಫ್ 36 ಗಣಕೂಟ ಎಷ್ಟು ಮ್ಯಾಚ್ ಆಗುತ್ತೆ ಅನ್ನೋದು ಒಂದು ನೋಡ್ತೀವಿ. ಓಕೆ, ಇವರಿಬ್ಬರಿಗೂ ಮ್ಯಾಚ್ ಆಯಿತು. ನೆಕ್ಸ್ಟ್ ಲಗ್ನ ನೋಡ್ತೀವಿ, ರಾಶಿ ನೋಡ್ತೀವಿ, ಕುಜನ್ನ ನೋಡ್ತೀವಿ, ಶುಕ್ರನ ನೋಡ್ತೀವಿ, ಗುರುನ ನೋಡ್ತೀವಿ. ಇದೆಲ್ಲ ಏನು ಬಿಂಬಿಸುತ್ತಂದರೆ, ಗುರು ಜ್ಞಾನ, ಜ್ಞಾನದ ಮ್ಯಾಚಿಂಗ್ ಹೆಂಗಾಗುತ್ತೆ. ಶುಕ್ರ, ಇವರಿಬ್ಬರದ್ದು ಒಂದು ಆರ್ಥಿಕ ಪರಿಸ್ಥಿತಿ ಅಥವಾ ಒಂದು ಅಟ್ರ್ಯಾಕ್ಷನ್ಸು ಹೇಗೆ ಅಂತ. ಕುಜ, ಒಂದು ಲೆಕ್ಕದಲ್ಲಿ ಅವರ ಒಂದು ಡಿಸಿಪ್ಲಿನ್ ಆಗಿರ್ಬೋದು, ಅವ್ರದ್ದು ಥಾಟ್ ಪ್ರಾಸೆಸ್ ಆಗಿರ್ಬೋದು, ಹೆಂಗೆ ಮ್ಯಾಚ್ ಆಗುತ್ತೆ ಅಂತ. ಲಗ್ನ ಅಂದರೆ ಫಿಸಿಕಲ್ ಬಾಡಿ, ರಾಶಿ ಅಂದರೆ ಮೆಂಟ್ಯಾಲಿಟಿ. ಸೊ ಲಗ್ನ ಇವರಿಬ್ಬರಿಗೂ ಮ್ಯಾಚ್ ಆಗುತ್ತಾ? ಈಗ ಲಗ್ನ ಮ್ಯಾಚ್ ಆಗ್ತಾಯಿಲ್ಲ ಅಂದ್ಕೊಳ್ಳಿ, ಸಿಂಪಲ್ ಏನಿಲ್ಲ, ನಮ್ಮ ಒಂದು ಗುರುಗಳು ಹೇಳಿರೋ ಪ್ರಕಾರ ನಾವು ಅದನ್ನೇ ಫಾಲೋ ಮಾಡ್ತೀವಿ. ಯಾಕಂದರೆ ಲಗ್ನ ಒಂದು ಮ್ಯಾಚ್ ಆಗ್ತಾಯಿಲ್ಲ ಅಂದರೆ ಎಷ್ಟೋ ಜನ ಕೈ ಬಿಟ್ಬಿಡ್ತಾರೆ. ಇದರಲ್ಲಿ ಎರಡು ಥರ ಇದಿರುತ್ತೆ, 36 ಗಣ ಬಂದಿಲ್ಲ ಅಂತ ಬಿಡ್ತಾರೆ, ಇಲ್ಲ ಕಮ್ಮಿ ಗಣಗಳು ಬಂತು ಅಂತಲೂ ಬಿಡ್ತಾರೆ. ಲಗ್ನ ಮ್ಯಾಚ್ ಆಗಿಲ್ಲ ಅಂದರೆ ಫಿಸಿಕಲಿ ನೀವಿಬ್ಬರು ದೂರ ಇರಬೇಕಾದಂತಹ ಪರಿಸ್ಥಿತಿ ಬರಬಹುದು. ಸೊ ಇನಿಷಿಯಲಿ ಅದೇ ಬಂದ್ಬಿಡುತ್ತೆ, ಅದೇ ಬರಬಹುದು.
ಅಥವಾ ಕೆಲಸದ ಪ್ರಕಾರವಾಗಿ ನೀವು ಒಂದು ಊರಲ್ಲಿರೋದು, ನಿಮ್ಮ ಹೆಂಡತಿ ಒಂದು ಊರಲ್ಲಿರೋದು, ಈ ಥರದ್ದು ಬೇಕಾದರೂ ಬರ್ಬೋದು. ರಾಶಿ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ನಿಮ್ಮ ಒಂದು ಮೆಂಟ್ಯಾಲಿಟಿ, ನೀವು ಯೋಚನೆ ಮಾಡ್ತಕ್ಕಂಥ ಒಂದು ಥಿಂಕಿಂಗ್ ಪ್ರಾಸೆಸ್ ಅಥವಾ ಅವರು ಯೋಚನೆ ಮಾಡ್ತಕ್ಕಂಥ ಒಂದು ಥಿಂಕಿಂಗ್ ಪ್ರಾಸೆಸ್, ಇದೆರಡರಲ್ಲಿ ವ್ಯತ್ಯಾಸ ಬರ್ಬೋದು. ಓಕೆ, ಈ ಥರದ್ದೆಲ್ಲ ಆಗ್ಬೋದು. ಈಗ ಎಲ್ಲನೂ ಮ್ಯಾಚ್ ಆಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲನೂ ಸೇರಿ ಮದುವೆ ಆದರೂ ಎಷ್ಟೋ ಕೇಸ್ಗಳು ಒಂದು ವರ್ಷ ಎರಡು ವರ್ಷ ಡೈವರ್ಸ್ ಆಗಿರೋದು ನಾವೇ ನೋಡಿದ್ದೀವಿ. ಡೆಫಿನೆಟ್ಲಿ ಏನೂ ಮ್ಯಾಚ್ ಆಗಿಲ್ಲ, ಬಟ್ ಏನೂ ನೋಡೇ ಇಲ್ಲ, ಮದುವೆ ಆದರೂ ಚೆನ್ನಾಗಿರೋದು ನೋಡಿದ್ದೀವಿ. ಹೆಂಗೆ ಬಂತು ಮತ್ತೆ? ಸೊ ಎವ್ರಿಥಿಂಗ್ ಈಸ್ ಆನ್ ದ ಮೆಂಟಾಲಿಟಿ. ಬಟ್ ಮ್ಯಾಚ್ ಮೇಕಿಂಗು ಅವಶ್ಯಕತೆ ಇದೆ. ಯಾಕೆ ಅಂದರೆ ನಿಮ್ಗೆ ಅವಾಗಲೇ ಒಂದು ಸಿ ಟಿ ಸ್ಕ್ಯಾನ್ ಅಂತ ಹೇಳಿದೆ ನಾನು, ಇವ್ರದ್ದು ಹಿಂಗಿದೆ, ಇವ್ರದ್ದು ಹಿಂಗಿದೆ, ಓಕೆ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಎಸ್ ಫಿಟ್, ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಮೈನಸ್ ಇದೆ, ಎಸ್ ಓಕೆ, ಪ್ಲಸ್ ಇದೆ ಫಿಟ್. ಮೈನಸ್ ಇದ್ದು ಮೈನಸ್ ಇದ್ರೆ ಏನಾಗುತ್ತೆ, ಇವರ ಒಂದು ಕಸ್ಪಲ್ ನೋಡಿದಾಗಲೂ ಮದುವೆ ಜೀವನ ಅದೇ ಥರ ಬಂದು, ಇವರ ಒಂದು ಏಳನೇ ಮನೆ ಅಧಿಪತ್ಯ ನೋಡಿದಾಗಲೂ, ಏಳನೇ ಮನೆಯಲ್ಲಿ ಕೂತಿರೋಂತಹ ಗ್ರಹ ನೋಡಿದಾಗಲೂ ಇದು ಬಂದು ಅವ್ರದ್ದು ಅದೇ ಥರ ಬಂದರೆ ಇವರಿಬ್ಬರ ಮಂದಿಯ ಮನಸ್ತಾಪಗಳು ಹೆಚ್ಚಾಗುತ್ತೆ, ಜಾಸ್ತಿ ಆಗುತ್ತೆ. ಯಾವ ಲೆವೆಲ್ಗೆ ಹೋಗುತ್ತೆ ಅಂದರೆ ನಾವು ಒಂದು ಕಾಂಬಿನೇಷನ್ ಒಂದು 6, 10, 11 ಅಂತ ಕರಿತೀವಿ, ಅದು ಡೈವರ್ಸ್ ಲೆವೆಲ್ವರೆಗೂ ಕರ್ಕೊಂಡು ಹೋಗ್ಬಿಡುತ್ತೆ. ಯಾಕಂದರೆ ತುಂಬ ಪ್ರಶ್ನೆಗಳು ನಮಗೆ ಇವತ್ತಿನ ದಿವಸ ಬರೋದೇ ಮದುವೆ ವಿಚಾರವಾಗಿ. ಡೆಫಿನೆಟ್ಲಿ ಮದುವೆಯಲ್ಲಿ ನನಗೆ ಸಂತೋಷ ಇಲ್ಲ, ನನ್ನ ಹೆಂಡತಿ ಈ ಥರ ಮಾಡಿದ್ರು, ನನ್ನ ಗಂಡ ಈ ಥರ ಮಾಡ್ದ, ನನ್ನ ಹೆಂಡತಿ ಏನು ಬೇರೆ ಎಲ್ಲಿಗೋ ಹೋಗಿ ಬರ್ತಾರೆ, ನನ್ನ ಗಂಡ ಈ ಥರ ಲೇಟಾಗಿ ಬರ್ತಾನೆ, ಅದು ಇದು ಇದು ಅದು ಅಂದರೆ ಕೇಳೋಕ್ಕೆ ಬಹಳಷ್ಟು ಪ್ರಶ್ನೆಗಳು ಎಲ್ಲನೂ ಮದುವೆ. ಯಾಕೆ ಅಂದರೆ ಇವತ್ತಿನ ದಿವಸ ಪ್ರತಿಯೊಬ್ಬರಿಗೂ ಒಂದು ಇಂಡಿವಿಜುವಾಲಿಟಿ ಅನ್ನೋದು ಬಂದ್ಬಿಟ್ಟಿದೆ. ಇಂಡಿವಿಜುವಾಲಿಟಿ ಅಂದರೆ ಈಗ ಹಳೆ ಕಾಲದಲ್ಲಿ ನೋಡಿ, ಫಾರ್ ಎಕ್ಸಾಂಪಲ್ಲು ಹೆಂಡತಿದು ಅಡುಗೆ ಮನೆ ಕೆಲಸ, ಗಂಡಂದ್ರು ಹೋಗಿ ದುಡ್ಕೊಂಬರೋರು, ಒಂದು ಕಷ್ಟಾನೋ ಸುಖಾನೋ ಅವರಿಗೆ ಹೊರಗಡೆ ಪ್ರಪಂಚ ಗೊತ್ತಿಲ್ಲ. ಖಂಡಿತ ಏನಾದ್ರೂ ಪತಿಯೇ ದೈವ ಅಂದ್ಕೊಂಡು ಅವ್ರು ಅಡ್ಜಸ್ಟ್ ಮಾಡಿಕೊಂಡು ಹೇಗೋ ಸಂಸಾರ ಮಾಡ್ಕೊಂಡು ಹೋಗ್ಬಿಡೋರು, ಆಯಿತಾ? ಅದು ಅದರಿಂದ ವಿ ಕ್ಯಾನ್ ಸಿ 50, 60, 70, 80 ವರ್ಷಗಳ ಲಾಂಗ್ ಲೈಫ್, ಮ್ಯಾರಿಡ್ ಲೈಫ್, ಕಾಂಪ್ರಮೈಸಿಂಗ್ ಲೈಫ್ ಬಂದ್ಬಿಡ್ತು. ಈಗೇನಾಗಿದೆ, ಇಂಡಿವಿಜುವಾಲಿಟಿ, ನೀನು ನನಗೆ ಅಡ್ಜಸ್ಟ್ ಆಗಲಿಲ್ವಾ, ಐ ಹ್ಯಾವ್ ಮೈ ಓನ್ ಜಾಬ್, ಐ ಹ್ಯಾವ್ ಮೈ ಓನ್ ಅರ್ನಿಂಗ್, ಆ್ಯಂಡ್ ಇವತ್ತು ಆಚೆ ಹೋದರೆ ಐ ವಿಲ್ ಗೆಟ್ ಪಿ ಜಿಸ್, ಐ ವಿಲ್ ಗೆಟ್ ದಿಸ್, ಐ ವಿಲ್ ಗೆಟ್ ದಟ್, ನಾನು ಆರಾಮಾಗಿರ್ತೀನಿ. ಓಕೆ, ಈಗ ನೀವು ನನ್ನ ಬಿಟ್ಟರೆ, ಮುಂಚೆ ಏನಾಗಿರೋದು, ಗಂಡನ್ನು ಬಿಟ್ಟವಳು ಅಥವಾ ಗಂಡ ಹೆಂಡತಿನ ಬಿಟ್ಟವನು ಅನ್ನೋ ಒಂದು ಸಮಾಜಕ್ಕೆ ಇದೆ. ಇವತ್ತು ನಿಮಗೆ ಪಕ್ಕದ ಮನೇಲಿ ಯಾರಿದ್ದಾರೆ ಅಂತ ಗೊತ್ತಿಲ್ಲ, ಸುಮಾರು ಕಡೆ ಎದುರುಗಡೆ ಯಾರಿದ್ದಾರೆ ಅಂತ ಗೊತ್ತಿಲ್ಲ. ಆದ್ದರಿಂದ ನಿಮಗೆ ಇಂಡಿವಿಜುವಲ್ ಲೈಫ್ ನೀವು ಲೀಡ್ ಮಾಡಿದಾಗ ಇದು ಯಾವುದೂ ನಿಮಗೆ ಅಷ್ಟು ಕನ್ಸಿಡ್ರೇಷನ್ ಬರಲ್ಲ. ಇಲ್ಲಿ ಆದರೆ ಇಲ್ಲಿ ಒಂದು ಏನಾಗುತ್ತೆ ಅಂದರೆ, ಒರಿಜಿನಲ್ ಪ್ರೀತಿ, ಒಂದು ಗಂಡು ಹೆಣ್ಣಿಗೆ ಅವರ ಒಂದು ಕಾಮದ ಪ್ರಕಾರ ಆಗೋ ಪ್ರೀತಿನೇ ಬೇರೆ, ಮನಸ್ಸಿಂದ ಆಗೋ ಪ್ರೀತಿನೇ. ಇವಳು ನನ್ನ ಹೆಂಡತಿ, ನನ್ನ ಗಂಡ, ಏನೇ ಆದ್ರೂ ಏನೇ ಕಷ್ಟ ಬಂದ್ರೂ ಇವಳನ್ನ ನಾನು ಬಿಡಲ್ಲ, ಯಾಕಂದರೆ ಈ ಸೋಲು ನನ್ನ ನಂಬ್ಕೊಂಬಂದಿದೆ ಅಂತ ನಿಮಗೆ ಯಾವಾಗ ಫೀಲ್ ಬರುತ್ತೆ ಅದು ಒರಿಜಿನಲ್ ಪ್ರೀತಿ. ಆಗ ಜೀವನ, ಅವನು ದುಡಿತಾ ಇಲ್ಲ ಅಂತ ಅವನ್ನ ಬಿಟ್ಟುಬಿಡೋದು, ಇವಳೇನು ಕೆಲಸ ಮಾಡ್ತಾಳ ಅಂತ ಇವಳನ್ನ ಬಿಟ್ಟುಬಿಡೋದಾಗಲಿ ಇದಾಗಲಿ, ಇಟ್ಸ್ ಜಸ್ಟ್ ಅ ಫೋರ್ಸ್ಫುಲ್ ಬಾಂಡಿಂಗ್. ಒಂದು ಇನ್ಫ್ಯಾಕ್ಚುಯೇಷನ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಸ್ಟಾರ್ಟಿಂಗಲ್ಲಿ, ನೀವು ಒಂದು ಅದು ಆಕರ್ಷಣೆ, ನೈಸರ್ಗಿಕವಾಗಿ ಆಕರ್ಷಣೆ ಇರುತ್ತೆ. ಒಂದು ಹೆಣ್ಣನ್ನಾಗಲಿ ಒಂದು ಗಂಡನಾಗಲಿ ನೋಡಿದ ತಕ್ಷಣ ನಿಮಗೊಂದು ಆಕರ್ಷಣೆ ಇರುತ್ತೆ, ಈ ಆಕರ್ಷಣೆ ಲವ್ ಆಗಿ ಕನ್ವರ್ಟ್ ಆಗುತ್ತೆ. ಆಗಿ ನಿಮ್ಮ ನಿಮ್ಮ ಒಂದು ಬಯಕೆಗಳು ಮುಗಿದಾಗ ಅಲ್ಲಿ ಪ್ರೀತಿ ಸಾಯೋ ಥರ ಇರಬಾರ್ದು. ಸೋಲ್ ಪ್ರೀತಿ, ಒಂದು ಆತ್ಮ ಇನ್ನೊಂದು ಆತ್ಮನ ಇಷ್ಟಪಟ್ಟರೆ ಅದು ಯಾವತ್ತೂ ಕಟ್ಟಾಗಲ್ಲ, ಎಂಥ ಪರಿಸ್ಥಿತಿ ಇಲ್ಲ. ಯಾಕಂದರೆ ನಾನು ಸುಮಾರು ಜನನ ನೋಡಿದ್ದೀನಿ, ಗಂಡಂದ್ರು ಎಷ್ಟೇ ಕೆಲಸ ಮಾಡಿಲ್ಲ, ದುಡ್ದಿಲ್ಲ ಅಂದ್ರೂ 10, 15, 20 ವರ್ಷ ದುಡಿದು ಸಾಕಿದ್ದಾರೆ. ನಿಮಗೂ ಗೊತ್ತಿರುತ್ತೆ, ನೀವು ಸುಮಾರು ಸ್ಟೋರಿಗಳು ಮಾಡ್ತಾ ಇರ್ತೀರ. ಯಾಕಂದರೆ ಮೀಡಿಯಾ ಇಟ್ಸ್ ಅ ವೆರಿ ಗುಡ್ ಥಿಂಗ್, ಯಾಕಂದರೆ ನೀವು ಮಾಡ್ತಾ ಇರೋಂಥ ಕೆಲಸ ಆ್ಯಕ್ಚುಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಒಂದು ವಿಷಯನ, ಒಳ್ಳೆಯ ವಿಷಯನ ಇನ್ನೊಬ್ರಿಗೆ ತಲುಪಿಸೋದು ಒಂದು ಪುಣ್ಯದ ಕೆಲಸ. ಎಕ್ಸಾಕ್ಟ್ಲಿ, ಪುಣ್ಯನ ನಮ್ಮ ಬೆಂಗಳೂರು ಟಿವಿಲಿ ನಾವು ಅದನ್ನೇ ಮಾಡ್ತಿರೋದು. ನಮ್ಮ ಹಿಂದೂ ಸಂಪ್ರದಾಯದ ನಮ್ಮ ದೇವಸ್ಥಾನಗಳು ಅವನತಿಗೊಂಡಿರೋ ದೇವಸ್ಥಾನಗಳಾಗಿರ್ಬೋದು, ಪ್ಲೇಸಸ್ ಆಗಿರ್ಬೋದು, ಆ ಒಂದು ಸ್ಥಳದ ಮಹಿಮೆಗಳಾಗಿರ್ಬೋದು, ಅದನ್ನು ನಾವು ಜಾಸ್ತಿ ಕ್ಯಾರಿ ಮಾಡ್ತಾ ಇದ್ದೀವಿ. ಹೌದು, ಇದೆಲ್ಲನೂ ಏನಾಗುತ್ತೆ ಅಂದರೆ ಪುಣ್ಯದ ಕಾರ್ಯಗಳಿಗೆ ಬರುತ್ತೆ. ಯಾಕೆಂದರೆ ಇವತ್ತು ಇದು ವರದಾನ ಅಂತ ತಗೋಬೋದು, ಈ ಕ್ಯಾಮ್ರಾನ ನೀವು ವರದಾನ ಅಂತ ತಗೋಬೋದು, ಕೆಲವರಿಗೆ ಶಾಪ ಅಂತ ತಗೋಬೋದು. ಯಾಕೆ ಅಂದರೆ ವರದಾನ, ಯಾಕೆ ಅಂದರೆ ಸಿ ಸೇಮ್ ಮೊಬೈಲ್ ಎಲ್ಲರೂ ಯೂಸ್ ಮಾಡ್ತಾರೆ, ಎಲ್ರಿಗೂ ಇವತ್ತಿನ ದಿವಸ 1 GB ಫ್ರೀ ಇದೆ, ಅಂದರೆ ಡೇಟಾ ಫ್ರೀ ಇದೆ. ಆದರೆ ಎಷ್ಟು ಜನ ಯಾವುದಕ್ಕೆ ಉಪಯೋಗಿಸ್ಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ? ಸೊ ಈಗ ಮದುವೆ ಬಗ್ಗೆ ಮಾತಾಡ್ತಾ ಇದ್ದೀನಿ, ನನಗೆ ಇಲ್ಲೊಂದು ಚಿಕ್ಕ ಪ್ರಶ್ನೆ ಇದೆ. ಸುಮಾರು ಜನಕ್ಕೆ, ನನಗೆ ತಿಳಿದಿರೋರಾಗಿರ್ಬೋದು, ನನಗೆ ಸುತ್ತಮುತ್ತಲು ಇರೋರಾಗಿರ್ಬೋದು, ಸುಮಾರು ಜನರ ಪ್ರಶ್ನೆಗಳು ಬರುತ್ತೆ.
ಇಷ್ಟು ವರ್ಷ ಆದರೂ ನನ್ನ ಮಗನಿಗಿನ್ನೂ ಮದುವೆ ಆಗಿಲ್ಲ, ಇಷ್ಟು ವರ್ಷ ಆಯಿತು ನನ್ನ ಮಗಳಿಗಿನ್ನೂ ಮದುವೆ ಆಗಿಲ್ಲ ಅಂತ ಹೇಳ್ಬಿಟ್ಟು, ಇದರಲ್ಲಿ ಗ್ರಹಗತಿಗಳ ಫಲ ಏನಿರುತ್ತೆ? ಸರ್, ನಾನು ಪ್ರತಿ ಸರಿನೂ ಹೇಳ್ದಂಗೆ ದಶಾ ಸಿಸ್ಟಮ್, ನೀವು ಏಳನೇ ಮನೆ ಅಧಿಪತಿನೂ ಚೆನ್ನಾಗಿರ್ತಾರೆ, ಏಳನೇ ಮನೆಯಲ್ಲಿ ಶುಭಗ್ರಹನೇ ಕೂತಿರುತ್ತೆ. ಆದರೆ ದಶಾ ನಡೀತಾ ಇರೋದು ಯಾವುದು? ದಶದ ಜೊತೆ ಇರತಕ್ಕಂಥ ಸಬ್ ಲಾರ್ಡು ಮತ್ತು ನಕ್ಷತ್ರ ಲಾರ್ಡ್ ಯಾವುದು, ನಕ್ಷತ್ರ ಲಾರ್ಡ್ ಮತ್ತು ಸಬ್ ಲಾರ್ಡ್ ಯಾವುದು? ಈಗ ನೀವು ಒಬ್ಬರಿದ್ದೀರಾ, ನಿಮಗೆ ಒಬ್ಬ ಇಬ್ಬರು ಪಕ್ಕದಲ್ಲಿ ಸಪೋರ್ಟ್ ಇದ್ದರೆ ಹೋಗೋಕ್ಕೆ ನಿಮ್ಗೆ ತುಂಬ ಈಸಿ, ಕರೆಕ್ಟ್ ಅಲ್ವಾ? ನೀವು ಒಬ್ಬರಿದ್ದೀರಾ, ನೀವು ತಾಕತ್ತಾಗಿದ್ದೀರಾ. ಬಟ್ ಈ ಕಡೆ ಇಬ್ಬರು ನಿಮ್ಮನ್ನ ಎಳಿತಾ ಇದ್ದಾರೆ, ನೀವು ಹೋಗೋಕ್ಕೆ ಲೇಟ್ ಆಗುತ್ತೆ. ಆ ಲೇಟ್ ಆಗೋದನ್ನೇ ಮದುವೆ ತಡ ಅಂತ ಹೇಳ್ತೀವಿ. ಓಕೆ, ಮೊದಲನೇದು. ಎರಡನೇ ಪ್ರಶ್ನೆ, ಎಷ್ಟೋ ಜನ ಹೇಳ್ತಾರೆ ಎಲ್ಲ ಅಡ್ಜಸ್ಟ್ ಆಗೋಯ್ತು, ಲಾಸ್ಟಲ್ಲಿ ಕಿತ್ತೋಗ್ತಾ ಇದೆ, ಇನ್ನೇನು ಆಗಬೇಕು ಅಷ್ಟರಲ್ಲಿ ಕಿತ್ತೋಗ್ತಾ ಇದೆ. ಅಂದರೆ ಅವರಿಗೆ ಎರಡೂ ಮತ್ತು ಏಳು ಕಾಂಬಿನೇಷನ್ಸ್ ಇರುತ್ತೆ, ಅಲ್ಲಿ ಒಂದು 12 ಕೂತಿರುತ್ತೆ. 12 ಅಂದರೆ ನಾಟ್ ಪಾಸಿಬಲ್, ಓಕೆ, ಆರ್ ಕಟ್ ಅಂತ ಲೆಕ್ಕ ತಗತೀವಿ. ಈ 12ನ ನಮ್ಮ ಹತ್ರ ಬಂದಾಗ ಅಥವಾ ಯಾರೇ ಇದ್ರ ಹತ್ರ ಹೋದಾಗ ಯಾಕೆ ದಾನ ಹೇಳ್ತಾರಂದ್ರೆ, ಯಾವ 12ನೇ ಮನೆ ನಿಮಗೆ ಅದನ್ನು ತೊಂದರೆ ಕೊಡ್ತಾ ಇದೆ ಅಂತ ಮೊದಲು ತಿಳ್ಕೊಳ್ತೀವಿ. ಫಾರ್ ಎಕ್ಸಾಂಪಲ್, ಕುಜ ಕೊಡ್ತಾ ಇದೆ, ನಾವು ತೊಗರಿ ಬೇಳೆನ ದಾನ ಮಾಡಕ್ಕೆ ಹೇಳ್ತೀವಿ ಯಾರಿಗೆ? ನಮಗೆ ದಾನ ಅಲ್ಲ, ನಿಮ್ಮ ಮನೆ ಹತ್ರ ಇರತಕ್ಕಂಥ ಯಾರೋ ಬಡವರಿಗೆ. ಆಮೇಲೆ ಅವ್ರು ತಗೊಂಡಿದ ತಕ್ಷಣ ಅವ್ರಿಗೇನಾಗುತ್ತೆ ಅಂತಲ್ಲ, ಅವ್ರಿಗೆ ಇಟ್ಸ್ ಜಸ್ಟ್ ಧಾನ್ಯ, ಅವ್ರಿಗೊಂದು ಇಂಟೇಕ್ ಅಷ್ಟೇ. ಇವರಿಗೆ ಇವರು ಅದನ್ನು ಕೊಡ್ತಾ ಇದ್ದಾರೆ ಅಷ್ಟೇ. ಇದು ದಾನ ಮಾಡಿದಾಗ ಏನಾಗುತ್ತೆ, ಇವರ ಒಂದು ಕರ್ಮನ ಅಲ್ಲಿ ಕಳ್ಕೊತಾರೆ. ಆ ಗ್ರಹಕ್ಕೆ ಶಾಂತಿ, ಗ್ರಹ ಶಾಂತಿ ಅಂದರೆ ಇದು. ಸೊ ಆ ಒಂದು ಶಾಂತಿ ಮೊದಲು ಯಾವ ಗ್ರಹಕ್ಕೆ ಯಾವ ಶಾಂತಿ ಬೇಕಾದ್ರೂ ಮಾಡಿಸಿ, ಆದರೆ ನಿಮಗೆ ಆ ಗ್ರಹ ಎಷ್ಟನೇ ಸ್ಥಾನದಲ್ಲಿದೆ ನೋಡ್ಕೊಂಡು ಮಾಡಿಸಿ. ಈಗ ಎಷ್ಟೋ ಜನ ಹೋಗಿ ರಾಹು ಶಾಂತಿ ಮಾಡಿಸ್ಕೊಂಡ್ಬಿಡ್ತಾರೆ, ದಶಾ ಅಲ್ಲ 11ನೇ ಮನೇಲಿ ರಾಹು ಇರುತ್ತೆ. ಅವ್ರ ಎಲ್ಲೋ ಒಂದು ಅವ್ರ ಮಗ ಎಲ್ಲಿಗೋ ಒಂದು MS ಏನೋ ಒಂದು ಅಬ್ರಾಡ್ಗೆ ಹೋಗ್ಬೇಕಾಗಿರುತ್ತೆ, ಬಟ್ ಇಲ್ಲಿ ಶಾಂತಿ ಮಾಡಿಸ್ಕೊಂಬಂಬಿಟ್ಟಿರ್ತಾರೆ, ಲೇಟ್ ಆಗ್ತಾ ಇರುತ್ತದು. ಈಗ ಫಲ ಕೊಡೋನ್ನ ನೀವು ಹೋಗಿ ಶಾಂತಿ ಮಾಡಿಸ್ಬಿಡ್ತೀರಾ, ಅವ್ರೇನು ಮಾಡ್ತಾರೆ, ಸರಿ ಸರಿ ತಣ್ಣಗಿರ್ತೀನಿ ಅಂತ, ಲೇಟ್ ಆಯಿತು ಹೋಗೋಕ್ಕಾಗ್ತಾ ಇಲ್ಲ. ಆಮೇಲೆ ಒಂದೇನಂದರೆ ಪೇಷನ್ಸ್ ಅನ್ನೋದು ತುಂಬ ಮುಖ್ಯ, ಪೇಷನ್ಸ್ ಆ್ಯಂಡ್ ಟ್ರಸ್ಟ್ ಎರಡು ತುಂಬ ಮುಖ್ಯ, ನಂಬಿಕೆ ಮತ್ತು ತಾಳ್ಮೆ. ಇನ್ನೊಂದು, ಮನುಷ್ಯನಿಗೆ ಇವತ್ತು ಕೇಳಿದ್ರೆ ಪ್ರತಿ ಮನುಷ್ಯನ ಕೇಳೋದು ನೆಮ್ಮದಿ, ಅವನೊಳಗಿರುತ್ತೆ, ಅವ್ನು ಮಾಡ್ಬೇಕಾದ್ರೆ ಎರಡೇ ಕೆಲಸ, ಆಸೆ ಮತ್ತು ಭಯ ಎರಡು ಬಿಡಬೇಕು. ಆಸೆ ಮತ್ತು ಭಯ ಅದೆರಡು ಬಿಟ್ಟರೆ ನೆಮ್ಮದಿ ತಾನಾಗೇ ಬರುತ್ತೆ. ಬಟ್ ಇವತ್ತು ಬಿಡೋಕ್ಕಾಗತ್ತಾ? ಆಗ, ಯಾಕೆಂದರೆ ಪ್ರತಿಯೊಂದು ನಡೀತಾ ಇರೋದು ರಾಜಸಿಕ. ರಾಜಸಿಕ ಅಂದರೆ ಈಗ ನೀವು ಯಾಕೆ ಬರ್ತೀರಾ ಒಬ್ರ ಹತ್ರ ಕೇಳೋಕ್ಕೆ ಹೆಂಗಿದೆ ಅಂತ, ಯಾಕೆಂದರೆ ನಿಮ್ಗೆ ಅದನ್ನು ಅನುಭವಿಸೋಕ್ಕೆ ಇದಿಲ್ಲ, ಬೇಡ ನನಗೆ ಅದೊಂದು ಥರ ಕಷ್ಟ ಆಗ್ತದೆ ನಂಗೆ ಬೇಡ, ನಾನು ರಾಜಸಿಕವಾಗಿರಬೇಕು. ರಾಜಸಿಕವಾಗಿ ಒಂದು ಪರಿಹಾರಗಳು ಹೇಳಿ ಕಳಿಸ್ಬಿಡ್ತೀವಿ ಅಲ್ವಾ. ಅದೇ ಒಬ್ಬ ಸಾತ್ವಿಕರಾದರೆ ಏನು ಮಾಡ್ತಾರೆ, ನೋಡಪ್ಪ ನಿನ್ನ ಜನ್ಮನೇ ಇಷ್ಟು, ನಿನ್ನ ಕರ್ಮಗಳನ್ನ ಅನುಭವಿಸ್ತಾ ಇದೆಯಾ ಅನುಭವಿಸು, ಈ ಜನ್ಮ ಎಲ್ಲ ಅನುಭವಿಸ್ಬಿಟ್ರೆ ನಿನಗೆ ಆಮೇಲೆ ಮೋಕ್ಷಕ್ಕೆ ದಾರಿ ಆಗುತ್ತೆ, ಕಾನ್ಷಿಯಸ್ನೆಸ್ಸಲ್ಲಿ ನೀನು ಒಂದಾಗ್ಬೋದು ಅಂತ ಹೇಳ್ತಾರೆ. ಬಟ್ ಇವತ್ತು ಆ ಪೇಷನ್ಸ್ ಆಗಲಿ ಆ ಇದಾಗಲಿ ಮನುಷ್ಯನಲ್ಲಿ ಇರದೇ ಇರತಕ್ಕಂಥ ಕಾರಣನೇ ಅವನಿಗೆ ಪ್ರತಿಯೊಂದಕ್ಕೂ ಇದು ಮಾಡ್ತಾರೆ. ಓಕೆ, ಇವತ್ತಿನ ದಿನ ನಾವು ಮದುವೆ ಬಗ್ಗೆ, ಮದುವೆ ಕಂಕಣ ಬಲ ಆಗಿರ್ಬೋದು, ಗುರುಬಲ ಆಗಿರ್ಬೋದು, ಗಣಗಳು ಯಾವ ರೀತಿ ಹೊಂದಾಣಿಕೆ ಆಗುತ್ತೆ, ಇದೆಲ್ಲದರ ಬಗ್ಗೆ ಇವತ್ತು ನಾವು ಮಾಹಿತಿಯನ್ನು ತಗೊಂಡಿದ್ದೀವಿ. ಹಾಗೆ ಇನ್ನು ಮುಂದೆ ಪ್ರತಿಯೊಂದು ಫಲಗಳಾಗಿರ್ಬೋದು, ಮದುವೆ ಫಲ ಆಗಿರ್ಬೋದು, ಸಂತಾನ ಭಾಗ್ಯ ಆಗಿರ್ಬೋದು, ಮನೆ ತಗೊಳ್ಳೋದ ವಿಚಾರ ಆಗಿರ್ಬೋದು, ಅಥವಾ ಅಬ್ರಾಡ್ಗೆ ಎಜುಕೇಷನ್ಗೆ ಹೋಗುವಂಥ ವಿಚಾರ ಆಗಿರ್ಬೋದು, ಈ ಥರ ಸುಮಾರು ವಿಚಾರಗಳು ಪ್ರತಿಯೊಬ್ಬರ ತಲೆಯಲ್ಲೂ ಓಡ್ತಾ ಇರುತ್ತೆ. ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ನಾವು ಮುಂದಿನ ಸಂಚಿಕೆಗಳಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಸಂತೋಷ್ ಅವರೇ ತುಂಬ ಧನ್ಯವಾದಗಳು, ನಿಮ್ಮಿಂದ ತುಂಬ ಮಾಹಿತಿಗಳನ್ನ ತಿಳ್ಕೊಂಡಿದ್ದೀವಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು.